Good morning, children. In previous class, we have discussed about early humans. So, early humans na vandu life bage, avaru yava yava reetiyalli tamma jeevanavanna sagista, hege ondonde aavishkaragalanna maartta bandru. Andre tamma ondu jeevanakke agattavanta vastugalanna hege avaru adanna balasukobeku annadanna hanta hantavagi hege kalita bandru annadanna. So, previous class alli discussion madidve. So, avaru hege pranigalanna bete aadta idru. So, avaru ಬಟ್ಟೆಗಳನ್ನು ಅಂದರೆ ಉಡುಗೆ ಏನನ್ನು ಬಳಸ್ತಾ ಇದ್ರು, ಪ್ರಾಣಿಗಳನ್ನು ಹೇಗೆ ಬೇಯಿಸಿ ತಿನ್ನೋದು ಅನ್ನೋದನ್ನು ಹೇಗೆ ಕಲಿತರು. ಸೊ ಇದೆಲ್ಲವನ್ನು ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ಇನ್ವೆನ್ಷನ್ ಆಫ್ ವೀಲ್ ಅಂದರೆ ಚಕ್ರದ ಒಂದು ಇನ್ವೆನ್ಷನ್ ಹೇಗಾಯಿತು. ಸೊ ನಾವೆಲ್ಲ ಇವಾಗ ಕಾಮನ್ ಆಗಿ ಚಕ್ರವನ್ನು ಬಳಸ್ತಾ ಇದ್ದೀವಿ, ಆದರೆ ಆ ಒಂದು ಚಕ್ರವನ್ನು ಅವ್ರು ಹೇಗೆ ಇನ್ವೆನ್ಷನ್ ಮಾಡಿದ್ರು ಅನ್ನೋದನ್ನು ನೋಡೋಣ. ಎ ಲಾಂಗ್ ಟೈಮ್ ಎಗೋ ಬಿಫೋರ್ ದಿ ವೀಲ್ ವಾಸ್ ಮೇಡ್ ಪೀಪಲ್ ಹ್ಯಾಡ್ ಟು ವಾಕ್ ವೆರಿ ವೇ. ಈ ಒಂದು ಚಕ್ರವನ್ನು ಕಂಡುಹಿಡಿಯೋದಕ್ಕೂ ಮೊದಲು ಮನುಷ್ಯ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಬೇಕಾದ್ರೆ ಬೈ ವಾಕಲ್ಲೇ ಹೋಗ್ತಾಯಿದ್ರು, ಎಷ್ಟೇ ದೂರ ಇರಲಿ ನಡ್ಕೊಂಡೇ ಹೋಗ್ತಾ ಇದ್ದ. ಸೊ ಮೊದಲೇ ಅವನು ಪ್ರಾಣಿಗಳ ಹಾಗೆ ಪ್ರಾಣಿಗಳ ಜೊತೆಯಲ್ಲೇ ಬದುಕಿದ್ದರಿಂದ ಅವನಿಗೆ ನಡ್ಕೊಂಡು ಹೋಗೋದು ಅಂತ ಏನು ಕಷ್ಟ ಆಗ್ತಾ ಇರಲಿಲ್ಲ. ಸೊ ಅವನು ಆರಾಮಾಗಿ ನಡ್ಕೊಂಡು ಕಾಡಲ್ಲಿ ವಾಸ ಮಾಡಿಕೊಂಡು ಇರ್ತಾ ಇದ್ದ. ಪೀಪಲ್ ಹ್ಯಾಡ್ ಟು ವಾಕ್ ವೆರಿ ವೆರಿ, ಎಲ್ಲಿಗೆ ಹೋಗ್ಬೇಕಾರೋ ನಡ್ಕೊಂಡೇ ಹೋಗ್ತಾ ಇದ್ದ. ದೇ ಹ್ಯಾಡ್ ಟು ಕ್ಯಾರಿ ದೇರ್ ಥಿಂಗ್ಸ್ ಟು, ಜೊತೆಗೆ ಏನಾದರೂ ತನ್ನ ಒಂದು ಲಗೇಜ್ಗಳಿದ್ರೆ ಅದನ್ನೂ ಸಹ ಅವನೇನು ಮಾಡ್ತಾ ಇದ್ದ, ಜೊತೆಲೇ ಓದ್ಕೊಂಡು ಹೋಗ್ತಾ ಇದ್ದ. ಸೊ ಇವಾಗ ನಾವೇನಾದರೂ ಲಗೇಜ್ ಇದ್ರೆ ಏನು ಮಾಡ್ತೀವಿ, ಬಸ್ಸಲ್ಲೋ ಗಾಡಿಯಲ್ಲೋ ಸೊ ಹಾಕೊಂಡು ಅದನ್ನ ತಗೊಂಡು ಹೋಗ್ತೀವಿ. ಬಟ್ ಆಗಿನ ಒಂದು ಮನುಷ್ಯ ಸೊ ಸರಿಯಾಗಿ ಪ್ರಾಣಿಗಳನ್ನು ಸಹ ಆ ಒಂದು ಹೊರೆಯನ್ನು ಹೊರೋಗಿ ಲಗೇಜನ್ನು ಹೊರುವಂತಹ ಪ್ರಾಣಿಗಳಾಗಿ ಅಂತ ಬಳಸ್ಕೊಳ್ಳೋಕೆ ಬರ್ತಾ ಇರಲಿಲ್ಲ. ಸೊ ಏನು ಮಾಡ್ತಾಯಿದ್ದ, ತನ್ನ ಒಂದು ಲಗೇಜನ್ನು, ಸೊ ಏನು ಲಗೇಜ್ ಅಂದರೆ ಅವನ ಹತ್ರ ಏನು ಅವನು ಬೇಟೆಯಾಡಿರ್ತಕ್ಕಂಥ ಪ್ರಾಣಿನೋ ಸಂಗ್ರಹಣೆ ಮಾಡಿರ್ತಕ್ಕಂತಹ ಆಹಾರ ಪದಾರ್ಥಗಳು ಇದಿಷ್ಟು ಇರ್ತಿತ್ತು ಅಷ್ಟೇ. ಸೊ ಅದನ್ನೆಲ್ಲ ಏನು ಮಾಡ್ತಾಯಿದ್ದ, ತನ್ನ ಬೆನ್ನ ಮೇಲೆ ಹಾಕ್ಕೊಂಡು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸ್ತಾ ಇದ್ದ. ಲೆಟರ್ ದೇ ಡಿಸ್ಕವರ್ ದಟ್ ಸಮ್ ಅನಿಮಲ್ಸ್ ಕುಡ್ ಹೆಲ್ಪ್ ದೆಮ್ ಇನ್ ಕ್ಯಾರಿ ಲೋಡ್ಸ್. ಸೊ ಹೀಗೆ ಅವನು ಮೊದಲಿಗೆ ಏನು ಮಾಡ್ದೆ, ತನ್ನ ಹೊರೆಯನ್ನು ತಾನೇ ಓದ್ಕೊಂಡು ಓಡಾಡ್ತಾ ಇದ್ದ. ಅದಾದಮೇಲೆ ಏನಾಗುತ್ತೆ, ಪ್ರಾಣಿಗಳನ್ನು ಹೊರೆಯನ್ನು ಹೊರೋದಕ್ಕೆ ಲಗೇಜನ್ನು ಹೊರಲಿಕ್ಕೆ ಬಳಸ್ಕೋತಾನೆ. ಇಲ್ಲಿ ನೋಡಿ ಆನೆ ಮೇಲೆ ಒಬ್ಬ ಮನುಷ್ಯ ಕೂತಿದ್ದಾನೆ ಅಲ್ವಾ, ಸೊ ಮರದ ದಿಮ್ಮಿ ಏನಾದರೂ ಓದ್ಕೊಂಡು ಹೋಗ್ತಾ ಇದ್ದೆ ಅಂದರೆ ಅವನು ಮರದ ದಿಮ್ಮಿಯನ್ನೇ ಓದ್ಕೊಂಡು ಹೋಗೋದಕ್ಕೆ ಆನೆಯನ್ನು ಬಳಸ್ಕೋತಾ ಇದ್ದಾನೆ. ಫೈರನ್ನು ಹಾಕೋದಕ್ಕಿರ್ಬೋದು ಆ ಒಂದು ವುಡ್ ರೋಲ್ ಇದೆಯಲ್ಲ, ಸೊ ಅದನ್ನ ಫೈರನ್ನು ಹಾಕೋದಕ್ಕೋ ಅಡುಗೆ ಅಥವಾ ಬೇಯಿಸೋದಕ್ಕೆ ತಗೊಂಡು ಹೋಗ್ತಾ ಇರ್ತಾನೆ. ಸೊ ಸ್ವಲ್ಪ ಕಾಲ ಕಳೆದಂತೆ ಅವನಿಗೆ ಪ್ರಾಣಿಯನ್ನು ಹೇಗೆ ಬಳಸ್ಕೊಬೇಕು ಅಂತ ಗೊತ್ತಾಗಿದೆ. ಸೊ ಅದರಿಂದ ಏನು ಮಾಡ್ತಾನೆ, ಪ್ರಾಣಿಯನ್ನು ಏನು ಮಾಡಿ ಲಗೇಜನ್ನು ಹೊರೋ ಹಾಗೆ ಮಾಡಿಕೊಂಡು ಸುತ್ತ ಕರ್ಕೊಂಡು ಹೋಗ್ತಾ ಇದ್ದಾನೆ. ಲೆಟರ್ ದೇ ಡಿಸ್ಕವರ್ ದಟ್ ಸಮ್ ಅನಿಮಲ್ಸ್ ಕುಡ್ ಹೆಲ್ಪ್ ದೆಮ್ ಇನ್ ಕ್ಯಾರಿಂಗ್ ಲೋಡ್ಸ್. ಅನಿಮಲ್ಸ್ಗಳನ್ನು ಲೋಡನ್ನು ಕ್ಯಾರಿ ಮಾಡಲಿಕ್ಕೆ ನಂತರದ ದಿನಗಳಲ್ಲಿ ಬಳಸ್ಕೋತಾನೆ. ಸೊ ಇದಾದಮೇಲೆ ಇನ್ನೇನಾಗುತ್ತೆ ನೋಡೋಣ. ಆಸ್ ಟೈಮ್ ಪಾಸ್ಡ್ ಅರ್ಲಿ ಹ್ಯೂಮನ್ಸ್ ನೋಟಿಸ್ಡ್ ದಟ್ ರೌಂಡ್ ಆಬ್ಜೆಕ್ಟ್ಸ್ ರೋಲ್ ಡೌನ್ ಸ್ಲೋಪ್ ಈಸಿಲಿ. ಸೊ ಕಾಲ ಕಳೆದಂತೆ ಈ ಒಂದು ಗುಂಡಾಗಿರುವಂತಹ ವಸ್ತುಗಳು ಏನಾಗುತ್ತೆ, ಇಳಿಜಾರಲ್ಲಿ ಸ್ಲೋಪಲ್ಲಿ ಜಾರ್ಕೊಂಡು ಫಾಸ್ಟಾಗಿ ಹೋಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋತಾನೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಅನಿಮಲು ಒಂದು ಮರದ ಗುಂಡಾಗಿರ್ತಕ್ಕಂಥ ತುಂಡು ಅನ್ನೋದು ಓದ್ಕೊಂಡು ಬರ್ತಾ ಇರುತ್ತೆ. ಸೊ ಮಿಸ್ ಆಗಿ ಯಾವುದೋ ಸ್ಲೋಪಲ್ಲಿ ಅದನ್ನ ಬಿಟ್ಬಿಡುತ್ತೆ ಅಂದ್ಕೊಳ್ಳಿ. ಸೊ ಬಿಟ್ಟಾಗ ಅದು ಏನಾಗುತ್ತೆ, ಉರುಳ್ಕೊಂಡು ಹೋಗುತ್ತೆ. ಆವಾಗ ಮನುಷ್ಯ ಥಿಂಕ್ ಮಾಡ್ತಾನೆ, ಓ ಅಂದರೆ ಗುಂಡಕ್ಕಿರುವಂಥದ್ದು ಫಾಸ್ಟಾಗಿ ಹೋಗುತ್ತೆ ಅಂತ ಆವಾಗ ಅವನು ಗೊತ್ತಾಗುತ್ತೆ. ಸೊ ಆವಾಗ ಅವನು ಮೈಂಡಲ್ಲಿ ಬಂದಾಗ ಮುಂದೆ ಅದು ಚಕ್ರವನ್ನು ಮಾಡೋದಕ್ಕೆ, ಚಕ್ರವನ್ನು ತಯಾರು ಮಾಡಲಿಕ್ಕೆ ಒಂದು ಐಡಿಯಾವನ್ನು ಕೊಡುತ್ತೆ. ಲೆಟರ್ ದೇ ಪ್ರಾಬಬಲಿ ಫೌಂಡ್ ದಟ್ ರೋಲಿಂಗ್ ಹೆವಿ ಆಬ್ಜೆಕ್ಟ್ಸ್ ಓವರ್ ರೌಂಡೆಡ್ ಲಾಂಗ್ ಆಫ್ ವುಡ್ ವಾಸ್ ಈಸಿಯರ್ ದೆನ್ ಪುಲ್ಲಿಂಗ್ ದೆಮ್ ಅಲಾಂಗ್ ದಿ ಗ್ರೌಂಡ್. ಸೊ ಇದರಿಂದ ಏನು ತಿಳ್ಕೊತಾರೆ ಅವರು ಅಂದರೆ, ಚಕ್ರವನ್ನು ಆವಿಷ್ಕಾರ ಮಾಡಿ ಹೆಚ್ಚು ಭಾರ ಇರತಕ್ಕಂಥ ವಸ್ತುಗಳನ್ನು ಉರುಳಿಸೋದ್ರ ಮೂಲಕ, ಉರುಳಿಸಿ ಅಂದರೆ ಅದನ್ನ ರೋಲ್ ಮಾಡಿಕೊಂಡು ಉರುಳಿಸಿ ಅದನ್ನು ನಾವು ಈಸಿಯಾಗಿ ತಳ್ಳಬಹುದು ಅಂತ. ಸೊ ಅಲ್ಲಿ ಇನ್ನೂ ಅವರು ಚಕ್ರವನ್ನು ಬಳಕೆ ಮಾಡಿಲ್ಲ, ಗುಂಡಾಗಿರ್ತಕ್ಕಂಥ ವಸ್ತು ಥರ ಅದನ್ನ ಮಾಡಿ
ಅದರ ಸ್ಲೋಪಲ್ಲಿ ಉರುಳಿಸ್ಕೊಂಡು ಉರುಳಿಸ್ಕೊಂಡು ಹೋಗೋದ್ರಿಂದ ನಾವು ಈಸಿಯಾಗಿ ಕ್ಯಾರಿ ಮಾಡಬಹುದು ಅಂತ ತಿಳ್ಕೊತಾರೆ. ಫಾರ್ ಎಕ್ಸಾಂಪಲ್, ಈ ಮರದ ದಿಮ್ಮಿ ಗುಂಡಕ್ಕೆ ಕಟ್ ಮಾಡಿಕೊಂಡು ಅಥವಾ ಮರದ ದಿಮ್ಮಿ ಗುಂಡಾಗಿರೋವಂಥದ್ದನ್ನು ತಗೊಂಡು ಅದನ್ನ ಅವನು ಉರುಳಿಸ್ಕೊಂಡು ಉರುಳಿಸ್ಕೊಂಡು ತಾನಿರ್ತಕ್ಕಂಥ ಜಾಗಕ್ಕೆ ತಗೊಂಡೋಗೋದು. ಸೊ ಈ ರೀತಿ ಐಡಿಯಾವನ್ನು ಬರುತ್ತೆ. ಹಣ್ಣುಗಳಿರ್ಬೋದು, ದಪ್ಪ ದಪ್ಪ ಹಣ್ಣುಗಳು ಬರುತ್ತೆ ಅಂದ್ಕೊಳ್ಳಿ. ಸೊ ಅದೆಲ್ಲ ಒಂದು ಸಣ್ಣ ರೌಂಡಾಗಿ ಕಟ್ಬಿಟ್ಟು ಅದನ್ನು, ಸೊ ಅದನ್ನ ಉರುಳಿಸೋವಂಥದ್ದು, ಈ ರೀತಿ ಮಾಡಿಕೊಂಡು ಅವನು ಪ್ರಾರಂಭದಲ್ಲಿ ಚಕ್ರದ ಆವಿಷ್ಕಾರಕ್ಕೆ ನಾಂದಿಯನ್ನು ಆಡ್ತಾನೆ. ದಿಸ್ ವಾಸ್ ಪ್ರಾಬಲಿ ಹೌ ದಿ ವೀಲ್ ವಾಸ್ ಇನ್ವೆಂಟೆಡ್. ಸೊ ಇದು ಮುಂದೆ ಏನಾಗುತ್ತೆ, ಚಕ್ರದ ಒಂದು ಆವಿಷ್ಕಾರಕ್ಕೆ ಕಾರಣ ಆಗುತ್ತೆ. ಸೂನ್ ವೀಲ್ ವರ್ ಫಿಕ್ಸ್ಡ್ ಆನ್ ಕಾರ್ಡ್ಸ್, ದ ವೀಲ್ ಕಂಪ್ಲೀಟ್ಲಿ ಚೇಂಜ್ಡ್ ದಿ ಲೀವ್ಸ್ ಆಫ್ ಅರ್ಲಿ ಹ್ಯೂಮನ್ಸ್. ನಂತರ ಏನಾಗುತ್ತೆ, ಅವನು ಚಕ್ರವನ್ನು ಬಳಕೆ ಮಾಡೋದನ್ನ ಕಲಿತಾನೆ. ಕಲಿತ ಮೇಲೆ ಅವನ ಒಂದು ಕಂಪ್ಲೀಟ್ ಜೀವನ ಶೈಲಿಯೇ ಚೇಂಜ್ ಆಗೋಗುತ್ತೆ. ಸೊ ಇವಾಗ ಅವನಿಗೆ ಹೇಗೆ ಚಕ್ರನ ಬಳಸೋದು ಅಂತ ಗೊತ್ತಾಯಿತು. ಸೊ ಅದಾದಮೇಲೆ ನೋಡಿ, ಸೊ ಇಲ್ಲೊಬ್ಬ ಮನುಷ್ಯ ಚಕ್ರದ ಸಹಾಯದಿಂದ ಒಂದು ಸಣ್ಣ ತೊಳ್ಳ ಗಾಡಿ ರೀತಿ ಮಾಡ್ಕೊಂಡಿದ್ದಾನೆ, ತೊಳ್ಳುವ ಗಾಡಿಯಾಗಿ ಮಾಡಿಕೊಂಡು, ಸೊ ಅದರಲ್ಲಿ ತನಗೆ ಬೇಕಾದಂಥ ವಸ್ತುಗಳನ್ನು ಇಟ್ಟು, ಸೊ ಅದನ್ನ ಅವನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸ್ತಕ್ಕಂತಹ ಒಂದು ಕಲೆಯನ್ನು ಕಲ್ತ್ಕೊತಾನೆ. ದ ವೀಲ್ ಕಂಪ್ಲೀಟ್ಲಿ ಚೇಂಜ್ ಇಡ್ ದಿ ಲೀವ್ಸ್ ಆಫ್ ಅರ್ಲಿ ಹ್ಯೂಮನ್ಸ್. ಅಂದರೆ ಪ್ರಾರಂಭದ ಮನುಷ್ಯನ ಒಂದು ಜೀವನ ಶೈಲಿಯನ್ನು ಈ ಚಕ್ರ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಬದಲಾಯಿಸುತ್ತೆ. ನೌ ದೇ ಕುಡ್ ಟ್ರಾವೆಲ್ ಆ್ಯಂಡ್ ಕ್ಯಾರಿ ದೇರ್ ಥಿಂಗ್ಸ್ ಮಚ್ ಮೋರ್ ಈಸಿಲಿ. ಸೊ ಇವಾಗ ಅವ್ರಿಗೇನಾಯಿತು, ಈಸಿಯಾಗಿ ಸೊ ಅವ್ರಿಗೆ ಬೇಕಾದಂಥ ವಸ್ತುಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸೋದಕ್ಕೆ ತುಂಬಾ ಈಸಿ ಆಯಿತು. ಸೊ ಅದರ ನಂತರ ಲೆಟರ್ ಇಂಪ್ರೂವ್ಮೆಂಟ್ ವೇ ಮೇಡ್ ಆನ್ ದೀಸ್, ನೋ ವಿ ಯೂಸ್ ವೀಲ್ಸ್ ಆಫ್ ಡಿಫ್ರೆಂಟ್ ಟೈಪ್ಸ್. ಸೊ ಇದೇನಾಗುತ್ತೆ, ಮುಂದೆ ಹಂತ ಹಂತವಾಗಿ ಚಕ್ರದ ಆವಿಷ್ಕಾರದಲ್ಲಿ ಬದಲಾವಣೆಗಳಾಗ್ತಾ, ಸೊ ಇವಾಗ ನಾವು ವೆರೈಟಿಸ್ ಆಫ್ ವೀಲ್ಸನ್ನು ಬಳಸ್ತಾ ಇದ್ವಿ. ಹಿಂದೆ ಎಲ್ಲ ಅವರು ಮರದ ಒಂದು ವೀಲ್ಗಳನ್ನು ಬಳಸ್ತಾ ಇದ್ರು. ಸೊ ನೀವು ಬೇಕಾದರೆ ಈ ಮರದ ಒಂದು ವೀಲ್ಗಳನ್ನು ನೋಡಿರ್ತೀರ. ಎಲ್ಲಿ ಅಂದರೆ ವಿಲೇಜ್ಗಳಲ್ಲಿ. ಸೊ ವಿಲೇಜ್ಗಳಲ್ಲಿ ಅಥವಾ ಹಳ್ಳಿಗಳಿಗೆ ಹೋದಾಗ ಎತ್ತಿನ ಗಾಡಿಗಳಿಗೆ ಹಿಂದೆ ಎಲ್ಲ ದೊಡ್ಡ ದೊಡ್ಡದು ಮರದ ಒಂದು ವೀಲ್ಗಳನ್ನು ಬಳಸ್ತಾ ಇದ್ರು. ಸೊ ಅಂಥ ಒಂದು ಟೈಮಲ್ಲಿ ನೀವು ನೋಡಿದರೆ, ಸೊ ನೋಡಿದಾಗೆ, ಸೊ ಈಗಿನ ಒಂದು ಕಾಲದಲ್ಲಿ ಏನು ಮಾಡ್ತಾ ಇದ್ದಾರೆ, ಸೊ ಟೈರ್ನ ಒಂದು ವೀಲ್ಗಳನ್ನು ಬಳಸ್ತಾ ಇದ್ದೀವಿ, ಹೌದಲ್ವಾ? ಸೊ ಅಲ್ಲಿ ಕೆಲವೊಂದು ವೀಲ್ಸ್ಗಳನ್ನ ಕೊಟ್ಟಿದ್ದಾರೆ ನೋಡಿ. ಸೊ ಇಲ್ಲಿ ಮೊದಲನೇದಾಗ ಕೊಟ್ಟಿದ್ದಾರಲ್ಲ, ಸೊ ಇದನ್ನು ನಾವು ಹೆಚ್ಚಾಗಿ ಒಂದು ಎತ್ತಿನ ಗಾಡಿಗಳಲ್ಲಿ ನೋಡಿರ್ತೀವಿ, ಕುದುರೆ ಗಾಡಿ ಎತ್ತಿನ ಗಾಡಿಗಳಲ್ಲಿ ಇದು ನೋಡಿರ್ತೀವಿ. ಸೊ ಇದು ಇತ್ತೀಚಿನ ದಿನಗಳಲ್ಲಿ ನಾವು ಬಳಸ್ತಾ ಇರತಕ್ಕಂಥದ್ದು. ಸೊ ಇದೆಲ್ಲ ಹೆಚ್ಚಾಗಿ ಕಾರ್ಗಳಲ್ಲಿ ನೋಡಿರ್ತೀವಿ. ಇದು ಯಾವುದು ಸೈಕಲ್ನ ಒಂದು ವೀಲ್. ಸೊ ಇದು ಯಾವುದರ ವೀಲ್ ಇದು? ಸೊ ಬಸ್ ಅಥವಾ ಲಾರಿ, ಸೊ ಇದರಲ್ಲ ಒಂದು ವೀಲ್ ಆಗಿರುತ್ತೆ. ಸೊ ಈ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ವೀಲ್ಸನ್ನು ನಾವು ಈಗಿನ ಒಂದು ಜನ್ರೇಷನ್ ನಾವು ಬಳಸ್ತಾ ಇದ್ದೀವಿ. ಸೊ ಈಗ ನಾವು ಬಳಸ್ತಾ ಇರ್ತಕ್ಕಂತಹ ಒಂದು ಚಕ್ರದ ಮೂಲ ಯಾವುದು ಅಂದರೆ, ಆದಿಮಾನವರು ಬಳಸಿದಂತಹ ಒಂದು ಮರದ ಚಕ್ರ. ಸೊ ಇದಿಷ್ಟು ನಿಮ್ಮ ಒಂದು ಅರ್ಲಿ ಹ್ಯೂಮನ್ಸ್ ಲೈಫಲ್ಲಿ ಬರ್ತಕ್ಕಂತಹ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೆಕ್ಸ್ಟ್ ಲೆಸನ್ ಬಗ್ಗೆ ನೋಡೋಣ. ಸೊ ಇದಿಷ್ಟು ನಿಮ್ಮ ಅರ್ಲಿ ಹ್ಯೂಮನ್ಸ್ ಲೈಫ್ದು. ಸೊ ಒಂದ್ಸರಿ ಚೆನ್ನಾಗಿ ರೀಡ್ ಮಾಡಿ, ಸೊ ಇದನ್ನ ಕೊಟ್ಟಿರ್ತಕ್ಕಂತಹ ಎಕ್ಸಸೈಸನ್ನು ಎ ಬಿ ಸಿ ಡಿ ಇವರಲ್ಲಿ ಡಿ ಮೇನ್ ಇದೆಯಲ್ಲ, ಸೊ ಅದನ್ನ ಆದಷ್ಟು ಮಾಡೋದಕ್ಕೆ ಟ್ರೈ ಮಾಡಿದ್ದು. ಥ್ಯಾಂಕ್ ಯು.